ಹಾವೇರಿಯಲ್ಲಿ ಘಟಾನುಘಟಿ ನಾಯಕರುಗಳು ಇವತ್ತು ಮಿಂಚಿನ ಸಂಚಾರ ಮಾಡಲಿದ್ದಾರೆ. ಚುನಾವಣೆಯ ಅಬ್ಬರ ಬಹಳ ಜೋರಾಗಿದೆ. ಈ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು, ಹಾಗೆಯೇ ಸಿಎಂ ಬಸವರಾಜ ಬೊಮ್ಮಾಯಿ ಒಂದು ಕಡೆ, ಮತ್ತೊಂದು ಕಡೆ ಪ್ರಿಯಾಂಕಾ ಅಬ್ಬರದ ಪ್ರಚಾರದಲ್ಲಿ ತೊಡಗಿಕೊಳ್ಳಲಿದ್ದಾರೆ. ಬಿಜೆಪಿ ವಿಷಯಕ್ಕೆ ಬರುವುದಾದರೆ ಸಿಎಂ ಬಸವರಾಜ ಬೊಮ್ಮಾಯಿ ಇವತ್ತು ಕ್ಯಾಂಪೇನ್ನಲ್ಲಿ ಭಾಗಿಯಾಗ್ತಾರೆ. ಸ್ವಕ್ಷೇತ್ರ ಶಿಗ್ಗಾವಿಯಲ್ಲಿ ಸಿಎಂ ಬೊಮ್ಮಾಯಿ ಮತಭೇಟಿಯನ್ನು ನಡೆಸ್ತಾರೆ. ಶಿಗ್ಗಾವಿ ಕ್ಷೇತ್ರ ವ್ಯಾಪ್ತಿಯ ಹಳ್ಳಿ ಹಳ್ಳಿಗಳಲ್ಲಿ ಕ್ಯಾಂಪೇನನ್ನು ನಡೆಸ್ತಾರೆ. ಬೆಳಗ್ಗೆ 9:30ಕ್ಕೆ ಶಿಗ್ಗಾವಿಯಲ್ಲಿ ಬಿಜೆಪಿ ಸಭೆಯಲ್ಲಿ ಸಿಎಂ ಭಾಗಿಯಾಗ್ತಾರೆ. ಹಾವೇರಿಯಲ್ಲಿಂದು ಘಟಾನುಘಟಿ ನಾಯಕರುಗಳ ಅಬ್ಬರ ಈ ರೀತಿ ಇದೆ. ಒಂದು ಕಡೆ ಬಸವರಾಜ ಬೊಮ್ಮಾಯಿ ಮತ ಪ್ರಚಾರದಲ್ಲಿ ತೊಡಗಿಕೊಂಡ್ರೆ, ಮತ್ತೊಂದು ಕಡೆ ಎಚ್ ಡಿ ಕೆ ಸಂಚಾರವನ್ನು ನಡೆಸ್ತಾರೆ. ಇನ್ನೊಂದು ಕಡೆ ಕೈ ಅಭ್ಯರ್ಥಿಗಳ ಪರ ಪ್ರಿಯಾಂಕಾ ಪ್ರಚಾರವನ್ನು ನಡೆಸ್ತಾರೆ. ಹಾವೇರಿಯಲ್ಲಿ ಸಿಎಂ ಸ್ವಕ್ಷೇತ್ರ ಇದು, ಇಲ್ಲಿ ಒಂದು ಕಡೆ ಬಸವರಾಜ ಬೊಮ್ಮಾಯಿ ಅವರು ಪ್ರಚಾರದಲ್ಲಿ ತೊಡಗಿದ್ರೆ ಅವರಿಗೆ ಕೌಂಟರ್ ಕೊಡೋದಕ್ಕೆ ಸಿಎಂ ಸ್ವಕ್ಷೇತ್ರದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಕಾಂಗ್ರೆಸ್ನ ಪ್ರಿಯಾಂಕಾ ಯಾವ ರೀತಿ ಕೌಂಟರ್ನ ಕೊಡ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಎಸ್, ಈಗಾಗಲೇ ಹೇಳದಂತೆ ಇಂದು ಸ್ವಕ್ಷೇತ್ರ ಶಿಗ್ಗಾವಿಯಲ್ಲಿ ಸಿಎಂ ಬೊಮ್ಮಾಯಿ ಮತಭೇಟಿಗಿಳಿತಾರೆ. ಸಮಯ ಕೂಡ ನಿಗದಿಯಾಗಿದೆ. ಈಗ ಸಮಯ ಸುಮಾರು 9:03 ಆಯಿತು. 9:30ಕ್ಕೆ ಶಿಗ್ಗಾವಿಯಲ್ಲಿ ಒಂದು ಸಭೆಯಲ್ಲಿ, ಬಿಜೆಪಿ ಸಭೆಯಲ್ಲಿ ಬೊಮ್ಮಾಯಿ ಭೇಟಿಯಾಗಿ ಒಂದಷ್ಟು ಮಾತುಕತೆಯನ್ನು ನಡೆಸ್ತಾರೆ. 10:30ರಿಂದ ಪ್ರಚಾರ ಕಾರ್ಯ ಆರಂಭ ಆಗುತ್ತೆ. ತೆಗ್ಗಿಹಳ್ಳಿ ಹುರುಳಿಕುಪ್ಪಿಯಲ್ಲಿ ಸಿಎಂ ಮತಭೇಟಿಯನ್ನು ನಡೆಸ್ತಾರೆ. 3:00 ತೊಂಡೂರ ವ್ಯಾಪ್ತಿಯಲ್ಲಿ ಪ್ರಚಾರವನ್ನು ನಡೆಸಲಾಗುತ್ತೆ. 7:30ಕ್ಕೆ ಕುಂದೂರ ಗುಡ್ಡದ ಚನ್ನಾಪುರದಲ್ಲಿ ಕ್ಯಾಂಪೇನ್ ಅನ್ನು ನಡೆಸ್ತಾರೆ. ಇದು ಬಿಜೆಪಿಯ ಒಂದಷ್ಟು ಇನ್ಪುಟ್ಸ್. ಇವತ್ತು ಸ್ವಕ್ಷೇತ್ರ ಶಿಗ್ಗಾವಿಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಕ್ಯಾಂಪೇನ್ ಅನ್ನು ನಡೆಸ್ತಾರೆ. ಇಷ್ಟು ದಿವಸಗಳವರೆಗೂ ಕೂಡ ಬೊಮ್ಮಾಯಿಯವರ ಪತ್ನಿ ಹಾಗೂ ಮಗ ಕ್ಯಾಂಪೇನ್ ಅಲ್ಲಿ ಭಾಗಿಯಾಗಿದ್ರು. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.